ಪೊಲೀಸರು ನಿನ್ನೆ ಕೋರ್ಟ್ಗೆ ಸಲ್ಲಿಸಿರುವಂತಹ ರಿಮ್ಯಾಂಡ್ ಕಾಪಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಪೊಲೀಸರ ರಿಮ್ಯಾಂಡ್ ಕಾಪಿಯಲ್ಲಿ ಕೆಲವೊಂದು ಬೆಚ್ಚಿ ಬೀಳಿಸುವಂತಹ ಅಂಶಗಳಿದೆ ಇಡೀ ಘಟನೆಗೆ ಪವಿತ್ರ ಗೌಡ ನೇರ ಕಾರಣ ಅಂತ ಹೇಳ್ತಾರೆ ಏ ಒನ್ ಆರೋಪಿ ಪವಿತ್ರ ಗೌಡ ಪವಿತ್ರ ಗೌಡ ಪ್ರಚೋದನೆಯಿಂದಲೇ ಕೊಲೆಯಾಗಿದೆಯಂತೆ ಕೊಲೆಗೆ ಕೊಲೆಗೆ ಒಳಸಂಚು ರೂಪಿಸಿದ್ದೇ ಪವಿತ್ರ ಗೌಡ ಅಲ್ಲಿಗೆ ಪವಿತ್ರ ಗೌಡ ಈ ಪ್ರಕರಣದಲ್ಲಿ ಫಿಟ್ ಆಗ್ತಕ್ಕಂಥದ್ದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಅನ್ನಿಸ್ತಾ ಇದೆ ಸಂಚು ರೂಪಿಸಿದ್ದಲ್ಲದೆ ಕುಕೃತ್ಯದಲ್ಲೂ ಭಾಗಿ ಹಾಗಂತ ಹೇಳಿದ್ದಾರೆ ರಿಮ್ಯಾಂಡ್ ಕಾಪಿನಲ್ಲಿ ಸೊ ಟೋಟಲಿ ಪವಿತ್ರ ಗೌಡ ಮಾತು ಕೇಳಿ ಹಾಳಾದರೂ ದರ್ಶನ್ ಅಂತ ಪವಿತ್ರ ಗೌಡ ಮಾತು ಕೇಳಿ ಹಾಳಾದ್ರಂತೆ ದರ್ಶನ್ ಕೊಲೆಗೆ ಅಭಿಮಾನಿ ಬಳಗ ಮತ್ತು ಹಣ ಬಳಕೆ ಮಾಡಿದ್ದಾರೆ ಕೊಲೆ ಕುಕೃತ್ಯದಲ್ಲಿ ದರ್ಶನ್ ನೇರವಾಗಿ ಭಾಗಿಯಾಗಿದ್ದಾರೆ ದರ್ಶನ್ ಭಾಗಿಯಾಗಿರೋದಕ್ಕೆ ಸಾಕಷ್ಟು ಸಾಕ್ಷಿ ಪುರಾವೆಗಳಿದೆ ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡಿರೋದು ಕೂಡ ಸಾಬೀತಾಗಿದೆ ಅಂತ ಹೇಳ್ತಾರೆ ಪೊಲೀಸರ ರಿಮ್ಯಾಂಡ್ ಕಾಪಿಯಲ್ಲಿ ಏನೆಲ್ಲ ಅಂಶಗಳಿದೆ ಅವ್ರು ಹೇಳ್ತಾರೆ ಗೌಡ ಪ್ರಚೋದನೆಯಿಂದಲೇ ಕೊಲೆ ಆಗಿರೋದು ಆದರೆ ಬರೀ ದೂ ಅವನು ನನಗೆ ಅಶ್ಲೀಲ ಮೆಸೇಜ್ ಕಳಿಸ್ತಿದ್ದ ಅಂತ ಅಷ್ಟೇ ಹೇಳಿಲ್ಲ ಪವಿತ್ರ ಗೌಡ ಅವನೇನಾರು ಮಾಡಿ ಬುದ್ಧಿ ಕಲಿಸಬೇಕು ಅಂತೇನೋ ಪ್ರಚೋದನೆ ಮಾಡಿದ್ದಾರೆ ಆಮೇಲೆ ಕೊಲೆಗೆ ಒಳಸಂಚು ರೂಪಿಸಿದ್ದೇ ಪವಿತ್ರ ಗೌಡ ಅಂತೆ ಒಳಸಂಚು ಅದೇ ಹೇಳಿದ್ನಲ್ಲ ಚಾಟ್ ಮಾಡಿ ಅವನನ್ನು ಕರೆಸಿದ್ದು ಎಲ್ಲ ಮಾಡಿದ್ದು ಸಂಚು ರೂಪಿಸಿದ್ದಲ್ಲದೆ ಈ ಕುಕೃತ್ಯದಲ್ಲಿ ಈಕೆನೂ ಭಾಗಿ ಅಂದರೆ ಹಲ್ಲೆ ನಡೆಯುವಂತಹ ಸಂದರ್ಭದಲ್ಲಿ ಇವರು ಅಲ್ಲಿದ್ದರು ಇವರು ಹಲ್ಲೆ ಮಾಡಿದ್ದಾರೆ ಇಡೀ ಘಟನೆಗೆ ಪವಿತ್ರ ಗೌಡ ನೇರ ಕಾರಣ ಅಂತ ಹೇಳ್ತಾರೆ ನೇರ ಕಾರಣ ಪವಿತ್ರ ಗೌಡ ಮಾತು ಕೇಳಿ ದರ್ಶನ್ ಹಾಳಾದರು ಅಂತ ಆಯಿತು ಪವಿತ್ರ ಗೌಡವ್ರು ಸಾವಿರ ಹೇಳ್ತಾರೆ ಕೇಳೋರೆಂಥವ್ರು ಈ ಕೊಲೆಗೆ ಅಭಿಮಾನಿ ಬಳಗವನ್ನು ಬಳಸಿಕೊಂಡಿದ್ದಾರೆ ಇವರೆಲ್ಲ ಅಭಿಮಾನಿ ಬಳಗದವರೇ ಆರೋಪಿಗಳು ಹಣ ಬಲ ಬಳಕೆಯಾಗಿದೆ ದುಡ್ಡು ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಕೊಲೆ ಕೃತ್ಯದಲ್ಲಿ ನೇರವಾಗಿ ದರ್ಶನ್ ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾರೆ ಸೊ ಇವೆಲ್ಲವೂ ಕೂಡ ರಿಮ್ಯಾಂಡ್ ಕಾಪಿಯಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಅಂಶ ಆಮೇಲೆ ದರ್ಶನ್ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದಕ್ಕೆ ಸಾಕಷ್ಟು ಸಾಕ್ಷಿ ಪುರಾವೆಗಳಿದೆಯಂತೆ ನಮ್ಮ ಹತ್ರ ಎಲ್ಲ ಎವಿಡೆನ್ಸು ಇದೆ ಕಾನೂನನ್ನು ದುರುಪಯೋಗ ಪಡಿಸಿಕೊಂಡಿರೋದು ಕೂಡ ಸಾಬೀತಾಗಿದೆಯಂತೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ ನಾಗೇಶ್ ಹೊಸದಾಗಿ ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ ರಿಮ್ಯಾಂಡ್ ಕಾಪಿಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳೇನೇನು ಅರವಿಂದ್ ಬಹಳ ಪ್ರಮುಖವಾಗಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಸೂತ್ರಧಾರಿ ಎ ಒನ್ ಆರೋಪಿ ಆಗಿರುವಂತ ಪವಿತ್ರ ಗೌಡ ಅನ್ನುವಂಥದ್ದು ರಿಮೈಂಡ್ ಕಾಪಿಯನ್ನ ನೋಡದಂತ ಸಂದರ್ಭದಲ್ಲಿ ಅದರಲ್ಲಿ ತನಿಖಾಧಿಕಾರಿಗಳು ತನಿಖೆ ವೇಳೆ ತನಿಖಾ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡದಂತ ಗೊತ್ತಾದಿರೋ ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ನಮೂದನೆ ಮಾಡಿರುವಂತದ್ದು ರಿಮ್ಯಾಂಡ್ ಕಾಪಿಯಲ್ಲಿ ಈ ಒಂದು ಪ್ರಕರಣದ ಸಂಪೂರ್ಣ ಸೂತ್ರಧಾರಿಯೇ ಪವಿತ್ರ ಗೌಡ ಅನ್ನುವಂಥದ್ದನ್ನ ಆ ರಿಮ್ಯಾಂಡ್ ಕಾಪಿಯಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಪವಿತ್ರ ಗೌಡ ಆಟ ಏನು ಎಲ್ಲರಿಗೂ ಕೂಡ ಒಂದು ರೀತಿ ಪ್ರಚೋದನೆಯನ್ನ ಕೊಟ್ಟಿರುವಂತದ್ದು ಈ ವ್ಯಕ್ತಿ ಮೆಸೇಜ್ ಮಾಡ್ತಿದಂತ ರೇಣುಕಾ ಸ್ವಾಮಿಯನ್ನ ಏನಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅನ್ನುವಂತ ಕಾರಣಕ್ಕಾಗಿ ಎಲ್ಲರನ್ನೂ ಕೂಡ ಒಂದ್ ರೀತಿ ಪ್ರಚೋದನೆಯನ್ನ ಮಾಡಿದ್ದಾರೆ ಪವಿತ್ರ ಗೌಡ ಅನ್ನುವಂಥದ್ದು ಇವರು ಪ್ರಚೋದನೆ ಮಾಡಿದ ಮೇಲೆ ಏಕ ಎ ಟು ಆರೋಪಿ ಆಗಿರುವಂತಹ ನಟ ದರ್ಶನ್ ಅವರು ಕೂಡ ಎಂಟ್ರಿ ಆಗಿರುವಂತದ್ದು ಅವರು ಎಂಟ್ರಿ ಆದ ಬಳಿಕ ಅವರ ಅಭಿಮಾನಿ ಬಳಗವೂ ಕೂಡ ಸೇರಿಕೊಂಡು ಈ ರೀತಿ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅದರಲ್ಲಿ ನಮೂದನೆ ಮಾಡಲಾಗಿರುವಂಥದ್ದು ಅದರ ಜೊತೆ ಜೊತೆಗೆ ಈಗಾಗಲೇ ಏನು ಬಂಧನವಾಗಿರುವಂತ ಆರೋಪಿಗಳಿಗೆ ಹಣ ಕೊಟ್ಟಿರುವಂತದ್ದು ಜೊತೆಗೆ ಕಾನೂನನ್ನು ಕೂಡ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಹಾಗಾಗಿ ಈ ಒಂದು ಪ್ರಕರಣದ ಪ್ರಮುಖ ಸೂತ್ರಧಾರಿ ಪವಿತ್ರ ಗೌಡ ಅನ್ನುವಂಥದ್ದು ಈ ಒಂದು ತನಿಖೆ ವೇಳೆ ಓಕೆ ಥ್ಯಾಂಕ್ ಯು ಮಾಹಿತಿಗೆ ನಾಗೇಶ್ ಧನ್ಯವಾದ ಇದಿಷ್ಟೇ ಅಲ್ಲ ಇನ್ನೂ ಹಲವಾರು ಅಂಶಗಳನ್ನು ರಿಮ್ಯಾಂಡ್ ಕಾಪಿಯಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಎ ಫೋರ್ ರಾಘವೇಂದ್ರ ಎ ಫಿಫ್ಟೀನ್ ಕಾರ್ತಿಕ್ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಇವರೆಲ್ಲ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥವ್ರು ಅಂತ ಅಂದ್ಬಿಟ್ಟು ಜೊತೆಗೆ ದರ್ಶನ್ ಮೇಲೆ ಈ ಹಿಂದೆ ಏನೇನು ಕೇಸ್ಗಳಾಗಿದ್ವು ಆರ್ಗಳಾಗಿದ್ವು ಎಲ್ಲವನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಆಯಿತಾ ಸೊ ಇದೆಲ್ಲವೂ ಕೂಡ ದರ್ಶನ್ ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಈ ವಿಚಾರವಾಗಿ ಇನ್ನಷ್ಟು ತನಿಖೆಯನ್ನು ಮಾಡಬೇಕು ಈ ವಿಚಾರವಾಗಿ ಇನ್ನಷ್ಟು ವಿಚಾರಣೆ ಮಾಡಬೇಕು ದಯವಿಟ್ಟು ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳಿಕೊಂಡಿದ್ದಕ್ಕೆ ನಾಲ್ಕು ದಿನ ಕೇಳಿದ್ದಕ್ಕೆ ಈಗ ಎರಡು ದಿನ ಕಸ್ಟಡಿಗೆ ಕೊಟ್ಟಿದ್ದಾರೆ ಇವತ್ತು ಮತ್ತು ನಾಳೆ ಇನ್ನೆರಡು ದಿನ ಅವರ ವಿಚಾರಣೆ ನಡೆಯುತ್ತೆ ಅದಾದ ನಂತರ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರೆ